राज्य सरकारी नौकरी नमस्कार स्नेहितरे इवत्तिन वीडियो के स्वागत सुस्वागत ब्रेकिंग न्यूज बरता वेतन आयोग के संबंधी कर्नाटक राज्य सरकारी नौकरी आगलिए वेतन आयोग अड़ी संबल अंदर कर्नाटक राज्य में कांग्रेस सरकार बंद कूड़ा इवगा 100 दिन कंप्लीट आगे 100 दिन कंप्लीट आदमेलू कूड़ा इलीवर्गू सरकारी नौकरी सिहि सुद्दि सिक्किल्ला सो यावागा ऑफिशियल नम्म ओंदु कर्नाटक राज्यद मुख्यमंत्री सिद्दरामय्यनवरु 7ने वेतन आयोग के ऑफिशियल चालनेयन्न नीडलिद्दारे नम्म ओंदु राज्य सरकारी नौकर संघद अध्यक्षरागिरुवंत षडक्षिरियवरु एनु माड्ता इद्दारे नम्म ओंदु एनपीएस नौकर संघद अध्यक्षरागिरुवंत शांताराम आगिरबहुदु ಎಲ್ಲರೂ ಕೂಡ ಯಾಕೆ ಇಲ್ಲಿವರೆಗೂ ಮೌನರಾಗಿದ್ದಾರೆ ಮತ್ತು ಯಾವ ರೀತಿಯಾದಂತ ಒಂದು ಚಲನವಲನಗಳು ನಡೆಯತಾ ಇದೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಇಲ್ಲಿವರೆಗೂ ನಮಗೆ 2 ವರ್ಷಗಳ ಹಿಂದೆನೇ ಸಂಬಳ ಸಿಗಬೇಕಾಗಿತ್ತು ಬಟ್ ಸರ್ಕಾರದ ಇಚ್ಛೆ ಇಲ್ಲದೆಯೋ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘ ಸಂಸ್ಥೆಗಳ ಸಂಘಟನೆಗಳಲ್ಲಿ ಪರಸ್ಪರ ಬಾಂಧವ್ಯಗಳು ಒಂದು ಸ್ವಲ್ಪ ಕೆಟ್ಟು ಹೋಗಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ತುಂಬಾನೇ ಡಿಲೇ ಆಯಿತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 7ನೇ ವೇತನ ಆಯೋಗವನ್ನ ಆಲ್ರೆಡಿ ಕೇಂದ್ರ ಸರ್ಕಾರ ನೀಡಿ 2 ವರ್ಷಗಳಾಗಿದೆ ನಮ್ಮ ಒಂದು ಸುತ್ತಮುತ್ತಲಿನ ರಾಜ್ಯಗಳಾಗಿರುವಂತ ಮಹಾರಾಷ್ಟ್ರ ಆಗಿರಬಹುದು ತೆಲಂಗಾಣ ಕೇರಳ ಆಂಧ್ರ ಪ್ರದೇಶ ಎಲ್ಲ ಒಂದು ರಾಜ್ಯಗಳಲ್ಲಿ ನೌಕರರ ಒಂದು ಸಂಬಳವನ್ನ ಕಂಪೇರ್ ಮಾಡಿದರೆ ನಮ್ಮ ಒಂದು ರಾಜ್ಯದ ನೌಕರರಕ್ಕಿಂತ 40-45% ಜಾಸ್ತಿ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಒಂದು ಗ್ಯಾರಂಟೀಸ್ ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಆ ಭಾಗ್ಯ ಈ ಭಾಗ್ಯ ಅಂತ ಅನ್ನ ಭಾಗ್ಯ ಫ್ರೀ ಬಸ್ ಫ್ರೀ ಎಲ್ಲವೂ ಕೂಡ ಫ್ರೀ ನೀಡಲಾಗ್ತಾ ಇದೆ ಸೋ ಈ ಒಂದು ಭಾಗ್ಯಗಳನ್ನು ಇಂಪ್ಲಿಮೆಂಟ್ ಮಾಡುವಂತ ಜನನೇ ಸರ್ಕಾರಿ ನೌಕರರು ಇದರಲ್ಲಿ ಸರ್ಕಾರಿ ನೌಕರರ ಒಂದು ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಪ್ರತಿಯೊಂದು ಭಾಗ್ಯವು ಸರ್ಕಾರಿ ನೌಕರಿಗೆ ತಲುಪಬೇಕು ಅಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ರೋಲ್ ಯಾರ್ದಿರುತ್ತೆ ಅಂದ್ರೆ ಸರ್ಕಾರಿ ನೌಕರರದು सो बेसिकली इल्ली नम्म ओंदु प्रश्ने बर्ता इरुवंतद्दु याके नम्म राज्यदल्ली एल्लवू कूड इंप्लिमेंट आगुत्ते एल्लवू टाइम टू टाइम इंप्लिमेंट आगुत्ते सो नोडि 5 ग्यारंटीस गळु इंप्लिमेंट माडोदक्के सरकारक्के ओंदिष्टु कूड समय बेकागलिल्ल मोट्ट मोदलने दिनदिंदले ई ओंदु सरकार तन्न प्लानिंग अन्न माडुत्ते अदाद मेले ಆ ಒಂದು ಯೋಜನೆಗಳಿಗೆ ತಕ್ಕಂತೆ ಯಾವ ಒಂದು ಹಣಕಾಸು ಇಲಾಖೆಯಿಂದ ಎಷ್ಟು ಹಣ ಪಡೆಯಬೇಕು ಎಷ್ಟು ಹಣ ಕೈದಿರಿಸಬೇಕು ಎಲ್ಲವೂ ಕೂಡ ಮೊಟ್ಟ ಮೊದಲನೇ ಬಜೆಟ್ ನಲ್ಲಿ ನಿರ್ಧರಿಸಲಾಗುತ್ತೆ ಆದರೆ 2 ವರ್ಷಗಳಿಂದ ಸತತವಾಗಿ ಸರ್ಕಾರಕ್ಕೆ ಮನವಿಗಳು ಬರೆಯೋದಾಗ್ಲಿ ಈವನ್ ಇಂದಿನ ಒಂದು ಸರ್ಕಾರ ಇರುವಂತ ಟೈಮ್ ಅಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಕೂಡ ಹಮ್ಮಿಕೊಂಡಿದ್ದರು ಸರ್ಕಾರಿ ನೌಕರರಿಗೆ ಈ ರೀತಿಯಾಗಿ ವೇತನಗಳು ಡಿಲೇ ಆಗ್ತಾ ಇರುವುದರಿಂದ ಸೋ 7ನೇ ವೇತನ ಆಯೋಗವನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನಿರ್ದಿಷ್ಟ ಅವಧಿ ಕಾಲಾವಧಿಯ ಮುಷ್ಕರವನ್ನ ಹಮ್ಮಿಕೊಂಡಾಗ 17% ಮಧ್ಯಂತರ ಪರಿಹಾರವನ್ನ ನಮಗೆ ಘೋಷಣೆ ಮಾಡಲಾಗಿತ್ತು ಹಾಗಾದರೆ ನಾವು ಇಲ್ಲಿ ಪ್ರಶ್ನೆ ಕೇಳ್ತಾ ಇರುವಂತದ್ದು ನಾವು ಒಂದು ಮುಷ್ಕರ ಮಾಡದೆ ನೀವು 7ನೇ ವೇತನ ಆಯೋಗ ನೀಡೋದಿಲ್ವಾ ನಾವು ಸರ್ಕಾರದ ವಿರುದ್ಧ ಬೀದಿಗಿಳಿಯದೆ ನೀವು 7ನೇ ವೇತನ ಆಯೋಗ ನೀಡೋದಿಲ್ವಾ ಅಂತ ಏನಕ್ಕಂದ್ರೆ ಯಾವುದೇ ಒಂದು ಸರ್ಕಾರವನ್ನ ಕನ್ಸಿಡರ್ ಮಾಡಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಅಥವಾ ಜೆಡಿಎಸ್ ಇರಲಿ ಸರ್ಕಾರಿ ನೌಕರರಿಗೆ ಏನು ನ್ಯಾಯಯುತವಾಗಿ ಸಿಗಬೇಕಾಗಿರುವಂತ 6ನೇ ವೇತನ ಆಯೋಗ ಆಗಿರಬಹುದು 7ನೇ ವೇತನ ಆಯೋಗ ಆಗಿರಬಹುದು ದೇಶದಲ್ಲಿ ನಡೆಯುತ್ತಿರುವಂತ ಹಣದುಬ್ಬರಕ್ಕೆ ತಕ್ಕಂತೆ ಕಾಲಕಾಲಕ್ಕೆ ಡಿಎ ಪರಿಷ್ಕರಣೆ ಆಗಲಿ ಎಲ್ಲವೂ ಕೂಡ ಸರಾಗವಾಗಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಯಾವುದೇ ಒಂದು ಸ್ಟ್ರೈಕ್ ಮಾಡದೆ ಅತಿ ಮನವಿಗಳನ್ನು ಮಾಡದೆ ಅತಿ ಡಿಲೇನ ಮಾಡದೆ ತನ್ನ ಒಂದು ನೌಕರರಿಗೆ ತುಂಬಾನೇ ಈಜಿಲಿ ನೀಡ್ತಾ ಹೋಗುತ್ತೆ ಆ ರೀತಿಯಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಯಾಕೆ ಸರ್ಕಾರಗಳು ನೀಡೋದಕ್ಕೆ ಇಲ್ಲಿ ಹಿಂಜರಿತಾ ಇವೆ ಯಾಕೆ ಅವರು ನೀಡ್ತಾ ಇಲ್ಲ ಅಂತ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ ಎಲ್ಲರೂ ಕೂಡ ಕೇಳ್ತಾ ಇರುವಂತದ್ದು ನಾವು ಕೂಡ ಅದನ್ನೇ ಕೇಳ್ತಾ ಇದ್ದೀವಿ 7ನೇ ವೇತನ ಆಯೋಗ ಆಲ್ರೆಡಿ ನಮ್ಮ ಒಂದು ದೇಶದಲ್ಲಿ ನೋಡಿ ಸ್ನೇಹಿತರೆ 28 ರಾಜ್ಯಗಳಿವೆ ಅದರಲ್ಲಿ ಆಲ್ರೆಡಿ 25 ರಾಜ್ಯಗಳು ನಮ್ಮ ಒಂದು ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಹಣ ನೀಡ್ತಾ ಇವೆ ನಮ್ಮ ಒಂದು ಸಂಬಳವನ್ನ ನೀವು ಕಂಪೇರ್ ಮಾಡಿದಾಗ ಆ ಒಂದು ಸರ್ಕಾರಿ ನೌಕರರ ಸಂಬಳ 45-50% ಜಾಸ್ತಿ ಇರುವಂತದ್ದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ ನಿನ್ನೆ ತಾನೇ ಒಂದು ರಿಪೋರ್ಟ್ ಪಬ್ಲಿಷ್ ಆಗಿರುವಂತದ್ದು ತುಂಬಾ ಜನ ಹೇಳ್ತಾರೆ ನಮ್ಮ ಒಂದು ಕರ್ನಾಟಕದ ಆಸ್ತಿ ಆರ್ಥಿಕತೆ ಸರಿಯಾಗಿಲ್ಲ ಅದಕ್ಕೇನೆ ನಮ್ಮ ಒಂದು ರಾಜ್ಯದಲ್ಲಿ 7ನೇ ವೇತನ ಆಯೋಗ ನೀಡ್ತಾ ಇಲ್ಲ 12,000 ಕೋಟಿ ರೂಪಾಯಿ ಹೊರೆ ಆಗುತ್ತೆ ಸರ್ಕಾರಕ್ಕೆ ಅದಕ್ಕೆ ನೀಡ್ತಾ ಇಲ್ಲ ಅಂತ ದಯವಿಟ್ಟು ಈ ಒಂದು ಮಾತನ್ನ ನೀವು ಮೈಂಡ್ ಇಂದ ತೆಗೆದುಹಾಕಬೇಕು ಏನಕ್ಕಂದ್ರೆ ನಮ್ಮ ದೇಶದಲ್ಲಿಯೇ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಣೆ ಮಾಡುವಂತ ಒಂದು ರಾಜ್ಯ ಮಹಾರಾಷ್ಟ್ರ ಆದ್ರೆ 2ನೇ ಒಂದು ಪೊಸಿಷನ್ ಅಲ್ಲಿ ನಮ್ಮ ಒಂದು ಕರ್ನಾಟಕ ಬರುತ್ತೆ ಸೋ ಇಷ್ಟು 3,00,000 ಕೋಟಿ ರೂಪಾಯಿ ಜಿಎಸ್ಟಿ ಕಲೆಕ್ಷನ್ ಆಗುತ್ತೆ ನಮ್ಮ ಒಂದು ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಹಾಗಾದ್ರೆ ಬರೀ 10,000 ಕೋಟಿ 12,000 ಕೋಟಿ ಆ ಒಂದು ಜಿಎಸ್ಟಿ ಕಲೆಕ್ಷನ್ ಅಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ ನೀಡೋದಕ್ಕೆ ಏನು ತೊಂದರೆ ಅಂತ
ಸೊ ಇಷ್ಟೆಲ್ಲ ನಡೀತಾ ಇರುವಂತದ್ದು ಬೇಸಿಕಲಿ ನಮ್ಮ ರಾಜ್ಯದಲ್ಲಿ ಜಿ ಎಸ್ ಟಿ ಕಲೆಕ್ಷನ್ ನಡೀತಾ ಇದೆ ಅತಿ ದೊಡ್ಡ ಜಿ ಎಸ್ ಟಿ ಕಲೆಕ್ಷನ್ ನಡೀತಾ ಇರುವಂತದ್ದೇ ನಮ್ಮ ರಾಜ್ಯದಲ್ಲಿ ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ ನೀವು ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಅತಿ ದೊಡ್ಡ ಮೂರು ಜಿ ಡಿ ಪಿಗಳು ಯಾವುವು ಅಂತ ನೀವು ಕನ್ಸಿಡರ್ ಅಥವಾ ನೀವು ಈ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಮೊಟ್ಟ ಮೊದಲನೇದಾಗಿ ಮಹಾರಾಷ್ಟ್ರ ಬರುತ್ತೆ ದೆನ್ ಗುಜರಾತ್ ಬರುತ್ತೆ ಮೂರನೇ ಸ್ಥಾನದಲ್ಲಿ ಬರ್ತಾ ಇರುವಂಥದ್ದು ನಮ್ಮ ಒಂದು ಕರ್ನಾಟಕ ಇಂಡಸ್ಟ್ರಿಯಲ್ಲಿ ನೀವು ನೋಡಿದ್ರೆ ಇಂಡಸ್ಟ್ರಿಯಲ್ಲಿ ನಮ್ಮ ಒಂದು ಕರ್ನಾಟಕನೇ ಹೆಚ್ಚು ಡೆವಲಪ್ ಆಗಿದೆ ಅದೇ ರೀತಿಯಾಗಿ ಪ್ರತಿಯೊಂದು ವ್ಯವಸ್ಥೆ ಇನ್ಫ್ಯಾಕ್ಟ್ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ತುಂಬಾನೇ ಸುವ್ಯವಸ್ಥಿತವಾಗಿದೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಕೆಲಸ ಕಾರ್ಯಕ್ಕೆ ಅಂತ ಬಂದಾಗ ಕ್ವಾಲಿಟಿ ಕೆಲಸ ಒಳ್ಳೆಯ ಒಂದು ರೀತಿಯಲ್ಲಿ ಜನರಿಗೆ ಪಬ್ಲಿಕ್ಗೆ ಸೇವೆ ಮಾಡುವಂಥದ್ದು ಅಂತ ಬಂದಾಗ ನಮ್ಮ ಒಂದು ರಾಜ್ಯದ ಸರ್ಕಾರಿ ನೌಕರರು ಮುಂಚೂಣಿಯಲ್ಲಿದ್ದಾರೆ ಬಟ್ ನೀವು ಯಾವಾಗಾದರೂ ಕಂಪೇರ್ ಮಾಡಿದ್ದೀರಾ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಬಳವನ್ನು ಕಂಪೇರ್ ಮಾಡಿ ನಿಮಗೆ 30-40% ಡಿಫ್ರೆನ್ಸ್ ಸಿಗುತ್ತೆ ಇತ್ತೀಚಿನ ತೆಲಂಗಾಣ ಏನು ಕ್ರಿಯೇಟ್ ಆಯಿತು ಆ ಒಂದು ರಾಜ್ಯದಲ್ಲಿಯೂ ಕೂಡ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ನೀಡಲಾಗಿದೆ ಅಂತ ನೋಡಿದ್ರೆ ಇದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ ಇತ್ತೀಚೆಗೆ ಕ್ರಿಯೇಟ್ ಆಗಿರುವಂತಹ ಕಡು ಬಡವ ರಾಜ್ಯಗಳಾಗಿರುವಂತಹ ತೆಲಂಗಾಣ ಅಸ್ಸಾಂ ಈ ರೀತಿಯಾದಂತಹ ರಾಜ್ಯಗಳು ಪಂಜಾಬ್ 50% ಸಾಲದಲ್ಲಿ ನಡೀತಾ ಇದೆ ಆ ಒಂದು ರಾಜ್ಯ ಅಲ್ಲಿಯೂ ಕೂಡ 7ನೇ ವೇತನ ಆಯೋಗದ ಅಡಿಯಲ್ಲಿ ತನ್ನ ಎಲ್ಲಾ ಸರ್ಕಾರಿ ನೌಕರರಿಗೆ ಸಂಬಳವನ್ನ ನೀಡಲಾಗ್ತಾ ಇದೆ ಹಾಗಾದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಸರ್ಕಾರಕ್ಕೆ ಎಲ್ಲಾ ಗ್ಯಾರಂಟೀಸ್ಗಳು ನೀಡೋದಕ್ಕೆ ಯಾವುದೇ ರೀತಿಯಾದಂತಹ ಹಣ ತೊಂದರೆ ಇಲ್ಲ ಬಟ್ ಈ ಒಂದು ಸರ್ಕಾರಿ ನೌಕರರಿಗೆ ಹಣ ನೀಡೋದಕ್ಕೆ ಯಾಕೆ ಇಷ್ಟು ತೊಂದರೆ ಅಂತ ನಮ್ಮ ಪ್ರಶ್ನೆ ವಿ ಆರ್ ನಾಟ್ ಅಗೇನ್ಸ್ಟ್ ದ ಗ್ಯಾರಂಟೀಸ್ ಇದು ನೋಡಿ ದಯವಿಟ್ಟು ಅದನ್ನ ತಪ್ಪು ತಿಳ್ಕೋಬಾರ್ದು ದಯವಿಟ್ಟು ನಾವು ಗ್ಯಾರಂಟೀಸ್ಗಳು ನೀಡಬೇಡಿ ಅಂತ ಹೇಳ್ತಾ ಇಲ್ಲ ಸರ್ಕಾರಕ್ಕೆ ಯಾವ್ದು ಒಳ್ಳೇದನ್ಸುತ್ತೆ ಅದು ನೀಡ್ಲಿ ಪಬ್ಲಿಕ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಅದನ್ನ ಮಾಡ್ಲಿ ಸೊ ಈ ಒಂದು ಯೋಜನೆಗಳಿಂದ ಸರ್ಕಾರಿ ಯೋಜನೆಗಳಿಂದ ಜನರಿಗೆ ಲಾಭ ಆಗ್ತಾ ಇದೆ ದಟ್ಸ್ ಫೈನ್ ದಟ್ಸ್ ಗ್ರೇಟ್ ಆಕ್ಚುಲಿ ಸೊ ಅದು ಮಾಡ್ತಾ ಇರುವಂತದ್ದು ಯಾವುದೇ ರೀತಿಯಾಗಿ ನಮಗೆ ಆಕ್ಷೇಪ ಇರೋದಿಲ್ಲ ಅದ್ರ ಜೊತೆಗೇನೆ ಆ ಒಂದು 5 ಗ್ಯಾರಂಟೀಸ್ಗಳು ನೀವು ಏರ್ಪಡಿಸ್ತಾ ಇದ್ದೀರಾ ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೇನೆ 2 ವರ್ಷಗಳಿಂದ ಸತತವಾಗಿ ಸರ್ಕಾರಿ ನೌಕರರು ಇಲ್ಲಿ ಸರ್ಕಾರದ ಮುಂದೆ ಹೋರಾಟವನ್ನ ಮಾಡಿದ್ದಾಯ್ತು ಪತ್ರಗಳನ್ನ ಬರೆದಿದ್ದಾಯ್ತು ಸರ್ಕಾರದ ಮುಂದೆ ಯಾವುದೋ ಒಂದು ಪ್ರಕ್ರಿಯೆ ಕೂಡ ನಿಂತಿಲ್ಲ ಎಲ್ಲವೂ ಕೂಡ ಮುಗಿಸಾಗಿದೆ ದಯವಿಟ್ಟು 7ನೇ ವೇತನ ಆಯೋಗವನ್ನ ಮುಂದೆ ಬರುವಂತಹ ಪಿ ಎಂ ಎಲೆಕ್ಷನ್ ಗಿಂತ ಮುಂಚೆ ನಾವು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಇಲ್ಲಿ ನೀಡಿದ್ರೆ ತುಂಬಾನೇ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ಸರ್ಕಾರಿ ನೌಕರರಿಗೆ ಇಲ್ಲಿ ಹೆಲ್ಪ್ ಆಗಲಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಮ್ಮ ಸರ್ಕಾರಿ ನೌಕರರು ಇಲ್ಲಿ ಕೇಳ್ತಾ ಇರುವಂತದ್ದು ಯಾವಾಗ ಬರಲಿದೆ 7ನೇ ವೇತನ ಆಯೋಗ ಅಂತ ಅಂಡ್ 7ನೇ ವೇತನ ಆಯೋಗ ಯಾವಾಗ ಬರಲಿದೆ ಅನ್ನೋ ಒಂದು ಪ್ರಶ್ನೆಗೆ ನಾವು ಉತ್ತರ ಹುಡುಕ್ಬೇಕು ಅಂದ್ರೆ ಈ ಒಂದು 7ನೇ ವೇತನ ಆಯೋಗದ ಸಮಿತಿ ಯಾವಾಗ ತನ್ನ ರಿಪೋರ್ಟ್ ಅನ್ನ ನೀಡಲಿದೆ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊಟ್ಟ ಮೊದಲನೇದಾಗಿ 7ನೇ ವೇತನ ಸಮಿತಿಯನ್ನ ಒಂದು ವರ್ಷದ ಹಿಂದೆನೆ ರಚನೆ ಮಾಡಲಾಗುತ್ತೆ ಆ ಒಂದು ಸಮಿತಿಯ ಕೆಲಸ ದೇಶದಲ್ಲಿ ಯಾವ ರೀತಿಯಾದಂತಹ ಹಣದುಬ್ಬರ ನಡೀತಾ ಇದೆ ನಮ್ಮ ದೇಶದಲ್ಲಿ ಸರ್ಕಾರಿ ನೌಕರರು ಇನ್ಫ್ಯಾಕ್ಟ್ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಯಾವ ರೀತಿಯಾದಂತಹ ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಪೇಕ್ಷೆಗಳೇನಿದೆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಪಬ್ಲಿಕ್ ಯಾವ ರೀತಿಯಾದಂತಹ ಡೇಟಾಗಳು ನೀಡ್ತಾ ಇದೆ ಅದ್ರ ಜೊತೆಗೇನೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕೆಲಸ ಮಾಡುತ್ತಿರುವಂತಹ ವಿವಿಧ ಸಂಘ ಸಂಘಟನೆಗಳು ಅವುಗಳೊಂದಿಗೆ ಡೇಟಾನ ಸ್ಟಾಟಿಸ್ಟಿಕ್ಸ್ ಅನ್ನ ವಿನಿಮಯ ಮಾಡಿಕೊಂಡು ಸರ್ಕಾರಿ ನೌಕರರಿಗೆ ಈ ಒಂದು ಕಾಲದಲ್ಲಿ ವೈಜ್ಞಾನಿಕವಾಗಿ ಎಷ್ಟು ಸಂಬಳ ಹೆಚ್ಚಳ ಆಗಬೇಕು 40% ಫಿಟ್ಮೆಂಟ್ 45-50% ಸದ್ಯಕ್ಕೆ ನಡೀತಾ ಇರುವಂತಹ AICPI ಇಂಡೆಕ್ಸ್ ದಟ್ ಈಸ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಏನ್ ಹೇಳುತ್ತೆ ಆ ಒಂದು ಇಂಡೆಕ್ಸ್ ನಮ್ಮ ದೇಶದಲ್ಲಿ ಹಣದುಬ್ಬರ ಪರಿಸ್ಥಿತಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳುತ್ತೆ ಅಂದ್ರೆ ವಸ್ತುಗಳ ಬೆಲೆ ಇನ್ಕ್ರೀಸ್ ಆಗ್ತಾ ಇದ್ರೆ AICPI ಇಂಡೆಕ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂಡ್ ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಹೋದ್ರೆ AICPI ಇಂಡೆಕ್ಸ್ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ಆ ಒಂದು ಡೇಟಾನ ಲೇಬರ್ ಬ್ಯೂರೋ ಇಂಡೆಕ್ಸ್ ರಿಲೀಸ್ ಮಾಡುತ್ತೆ ಸೊ ಹಾಗಾದ್ರೆ ಲೇಬರ್ ಬ್ಯೂರೋ ಇಂಡೆಕ್ಸ್ ಏನಿದೆ ನಮ್ಮ ಭಾರತ ಸರ್ಕಾರದ ಕಡೆಯಿಂದನೇ ರಚಿಸಲ್ಪಡಿರುವಂತಹ ಭಾರತ ಸರ್ಕಾರದ ಅಂಗವಾಗಿರುವಂತಹ ಲೇಬರ್ ಬ್ಯೂರೋ ಇಂಡೆಕ್ಸ್ ಅಂದ್ರೆ ಸುಮಾರು 317 ದೇಶದಲ್ಲಿ ಇಂಡಸ್ಟ್ರಿಯಲಿ ಡೆವಲಪ್ ಆಗಿರುವಂತಹ ಒಂದು ಸೆಂಟರ್ಸ್ ಸುಮಾರು 88 ಇಂಡಸ್ಟ್ರಿಯಲಿ ಡೆವಲಪ್ಡ್ ಸೆಂಟರ್ಸ್ ಅಲ್ಲಿ ಸರ್ವೆಯನ್ನ ಮಾಡುತ್ತೆ ಅದು ಅಂದ್ರೆ ಯಾವ ರೀತಿಯಾದಂತಹ ವಸ್ತುಗಳ ಬೆಲೆಯಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ವರ್ಷದಲ್ಲಿ ಯಾವ ರೀತಿಯಾದಂತಹ ಹೆಚ್ಚಳಗಳು ಆಗ್ತಾ ಇವೆ ಇವುಗಳಿಗೆ ತಕ್ಕಂತೆ ನಮ್ಮ ಒಂದು ನೌಕರರ ಸಂಬಳ ಯಾವ ರೀತಿಯಾಗಿ ಜಾಸ್ತಿ ಮಾಡಬೇಕು ಈ ಎಲ್ಲ ಅಂಶಗಳ ಬಗ್ಗೆ ಲೇಬರ್ ಬ್ಯೂರೋ ಇಂಡೆಕ್ಸ್ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಸರ್ವೆನ ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ನೀಡುವಂತಹ ಕೆಲಸ ಮಾಡುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಕೇಳ್ತಾ ಇರುವಂತಹ ಪ್ರಶ್ನೆ
ಏಳನೇ ವೇತನ ಆಯೋಗ ತನ್ನ ರಿಪೋರ್ಟ್ ಅನ್ನು ಇನ್ನು ಯಾಕೆ ಸಲ್ಲಿಸ್ತಾ ಇಲ್ಲ ಅಟ್ಲೀಸ್ಟ್ ಮಧ್ಯಂತರ ವರದಿಯನ್ನಾದರೂ ಕೂಡ ಸಲ್ಲಿಸಿದ್ರೆ ಸರ್ಕಾರಿ ನೌಕರಿಗೆ ಇಲ್ಲಿ ಒಂದು ನಿಟ್ಟುಸಿರು ಬಿಟ್ಟಂತಾಗುತ್ತೆ ವರದಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದ್ದು ಇನ್ನೇನು ಸರ್ಕಾರದ ಕೈ ಸೇರುವುದು ಅಂತ ಏನಕಂದ್ರೆ ಸ್ನೇಹಿತರೆ ಒಂದು ಮಾತು ನೆನಪಿಟ್ಕೊಳ್ಳಬೇಕು ನಾವೆಲ್ಲರೂ ನಮಗೆ ಸ್ನೇಹ ಸಂಬಳ ಸಿಗೋದಲ್ಲಿ ನಮಗೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಸಿಗೋದರಲ್ಲಿ ಏಳನೇ ವೇತನ ಆಯೋಗದ ಕಡೆಯಿಂದ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಮಾಡಲು ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ರಚಿಸಲ್ಪಟ್ಟಿರುವಂತ ಏಳನೇ ವೇತನ ಸಮಿತಿ ಅದರ ಒಂದು ಅಧ್ಯಕ್ಷರಾಗಿರುವಂತ ಸುಧಾಕರ್ ರಾವ್ ಅವರು ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರ ಎಫ್ ಶಿವರಾಣಿ ಕೋರ್ಲಪಾಟಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಪ್ರೆಸೆಂಟ್ ಇದ್ದಾರೆ ಸಿ ಎ ಷಡಕ್ಷರಿ ಅವರು ಇದ್ದಾರೆ ತುಂಬಾನೇ ಡಿಸ್ಕಷನ್ಸ್ ಗಳು ನಡೀತಾ ಇರುತ್ತೆ ಹಾಗಾದ್ರೆ ಒಂದು ಅಧಿಕೃತವಾಗಿ ಏಳನೇ ವೇತನ ಆಯೋಗದ ವರದಿ ಎಲ್ಲಿಗೆ ಬಂದಿದೆ ಯಾವಾಗ ಸರ್ಕಾರಕ್ಕೆ ಅದನ್ನ ಸಲ್ಲಿಸಲಾಗ್ತಾ ಇದೆ ಏನಕಂದ್ರೆ ವೇತನ ವರದಿ ನೀಡೋದಕ್ಕೆ ಅವರಿಗೆ ಒಂದು ಟೈಮ್ ಲೈನ್ ಅನ್ನು ನೀಡಲಾಗಿತ್ತು ಮೊಟ್ಟಮೊದಲನೇದಾಗಿ ಸಮಿತಿ ಯಾವಾಗ 2022 ರ ಸಮೀಪ ಮಾರ್ಚ್ ನಲ್ಲಿ ಏನು ರಿಲೀಸ್ ಮಾಡಲಾಗಿತ್ತು ಸಿಎಂ ಬೊಮ್ಮಾಯಿ ಅವರು ಆ ಒಂದು ಕಾಲದಲ್ಲಿ ಅದನ್ನ ಕ್ರಿಯೇಟ್ ಮಾಡಿದ್ರು ಸೋ ಬೇಸಿಕಲಿ ಆ ಒಂದು ಟೈಮ್ ಅಲ್ಲಿ ಅದಕ್ಕೆ ಫಿಕ್ಸ್ ಮಾಡಲಾಗಿತ್ತು 6 ತಿಂಗಳ ಒಳಗಾಗಿ ನೀವು ಸಮಿತಿ ರಿಪೋರ್ಟ್ ಅನ್ನು ನೀಡಬೇಕು ಅಂತ ಆದರೆ ಎಲೆಕ್ಷನ್ಸ್ ಗಳು ಇರೋದ್ರಿಂದ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುತ್ತೆ ಮತ್ತು ವಿವಿಧ ಇಲಾಖೆಗಳ ಜೊತೆಗೇನೆ ಒಂದು ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಿಪೋರ್ಟ್ ತಯಾರಿಸಲು ಬೇಕಾಗಿರುವಂತ ಒಂದು ಮಾಹಿತಿಯನ್ನ ಸ್ಟ್ಯಾಟಿಸ್ಟಿಕ್ಸ್ ಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ಈ ಒಂದು ವೇತನ ಸಮಿತಿಗೆ ಡಿಲೇ ಆಗ್ತಾ ಹೋಗುತ್ತೆ ಅಥವಾ ಅವುಗಳಿಗೆ ಅವಕಾಶ ಸಿಗೋದಿಲ್ಲ ಆದ್ದರಿಂದ ಏಳನೇ ವೇತನ ಸಮಿತಿ ತನ್ನ ರಿಪೋರ್ಟ್ ನೀಡೋದಕ್ಕೆ ವಿಫಲವಾಗುತ್ತೆ ಸೊ ಆ ಒಂದು 6 ತಿಂಗಳ ಸಮಯಾವಕಾಶ ಮುಗಿದ್ರೂ ಕೂಡ ಅವರು ರಿಪೋರ್ಟ್ ಅನ್ನ ಮಾಡೋಕೆ ಆಗೋದಿಲ್ಲ ಅಂಡ್ ಅದೇ ಒಂದು ಕಾರಣವನ್ನ ಇಟ್ಟುಕೊಂಡು ಸರ್ಕಾರ ಮತ್ತೆ 6 ತಿಂಗಳ ಎಕ್ಸ್ಟೆನ್ಷನ್ ಅನ್ನ ನೀಡುತ್ತೆ ಮೊದಲಿನ 6 ತಿಂಗಳು ಪ್ಲಸ್ ಇನ್ನು 6 ತಿಂಗಳ ಸಮಯಾವಕಾಶವನ್ನ ಏಳನೇ ವೇತನ ಆಯೋಗಕ್ಕೆ ನೀಡಲಾಗುತ್ತೆ ನಮ್ಮ ಪ್ರಶ್ನೆಯಲ್ಲಿ ಒಂದು ಸಮಿತಿ 6 ತಿಂಗಳಲ್ಲಿ ಒಂದು ರಿಪೋರ್ಟ್ ಅನ್ನ ನೀಡಬೇಕಾಗಿತ್ತು ಬಟ್ ಅದು ವಿಫಲವಾಯಿತು ದಟ್ಸ್ ಫೈನ್ ಬಟ್ ಇನ್ಕ್ರಿಮೆಂಟೆಡ್ ಸಮಯ ಅಥವಾ ಹೆಚ್ಚುವರಿ ಸಮಯ ಡಬಲ್ ಯಾವತ್ತೂ ನೀಡಲ್ಲ ಬಟ್ ಇಲ್ಲಿ ಇಂಟೆನ್ಷನಲ್ಲಿ ಡಬಲ್ ಸಮಯವನ್ನ ನೀಡಲಾಗಿದೆ ಅಂತ ಅನ್ಸುತ್ತೆ ಜಸ್ಟ್ ಟು ಟೈಮ್ ಪಾಸ್ ಅಂತ ಏನಕಂದ್ರೆ ಒಂದು ಸಮಿತಿ ಆಲ್ಮೋಸ್ಟ್ ವರ್ಕ್ ಅನ್ನ ಮುಗಿಸಿರುತ್ತೆ 6 ತಿಂಗಳ ಸಮಯದಲ್ಲಿ ಇನ್ನು 1 ತಿಂಗಳ ಸಮಯಾವಕಾಶವನ್ನ ಎಕ್ಸ್ಟೆಂಡ್ ಮಾಡಿಕೊಡಬಹುದು ಅಬ್ಬಬ್ಬ ಅಂದ್ರೆ 2 ತಿಂಗಳ ಸಮಯಾವಕಾಶವನ್ನ ಎಕ್ಸ್ಟೆಂಡ್ ಮಾಡಿಕೊಡಬಹುದು ಬಟ್ ಇಲ್ಲಿ ನಡೀತಾ ಇರುವಂತದ್ದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ವಿಷಯ 6 ತಿಂಗಳ ಸಮಯ ನೀಡಿ ಮತ್ತೆ ಸರ್ಕಾರಿ ನೌಕರರ ವೇತನ ಸಮಿತಿಯ ವರದಿ ನೀಡೋದಕ್ಕೆ ಇನ್ನೂ 6 ತಿಂಗಳ ಸಮಯವನ್ನ ನೀಡಲಾಗುತ್ತೆ ಸೊ ಅದು ಕೂಡ ನಾವು ಒಪ್ಪಿಕೊಂಡ್ರೆ ಇವಾಗ ಅದೇ ಕೊಟ್ಟಿರುವಂತಹ ಹೆಚ್ಚುವರಿ 6 ತಿಂಗಳಲ್ಲಿ ಆಲ್ಮೋಸ್ಟ್ 5 ತಿಂಗಳು ಕಳೆದು ಹೋಗಿರುವಂಥದ್ದು ಏಳನೇ ವೇತನ ಸಮಿತಿ ಇನ್ನೇನು ವರದಿ ನೀಡಬೇಕಾಗಿದೆ ಹಾಗಾದ್ರೆ ಏಳನೇ ವೇತನ ಸಮಿತಿ ಯಾಕೆ ಯಾವುದೇ ಒಂದು ಅಧಿಕೃತ ಮಾಹಿತಿಯನ್ನ ಹೊರಡಿಸುವ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಅಧಿಕೃತವಾಗಿರುವಂತ ಮಾಹಿತಿ ನೀಡ್ತಾ ಇಲ್ಲ ನಾವು ಯಾವ ಹಂತದಲ್ಲಿದ್ದೇವೆ ವೇತನ ವರದಿ ಯಾವಾಗ ಸರ್ಕಾರಕ್ಕೆ ಖಚಿತವಾಗಿ ಸಲ್ಲಿಕೆ ಮಾಡೋದಕ್ಕೆ ನಮ್ಮ ಪ್ಲಾನಿಂಗ್ ಇದೆ ಯಾವುದಾದ್ರೂ ಅಡೆತಡೆಗಳಿದ್ದಲ್ಲಿ ಸರ್ಕಾರ ಮತ್ತು ಜನಸಾಮಾನ್ಯರ ಮುಂದೆ ಇಡಲಿ ಅಥವಾ ಏನಾದರೂ ತೊಂದರೆಗಳಾಗ್ತಾ ಇದ್ದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಕೂಡ ಅದನ್ನ ಅವ್ರ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಸದಾ ಸಿದ್ಧರಾಗಿದ್ದಾರೆ ಸೊ ಇಲ್ಲಿ ಅಲ್ಟಿಮೇಟ್ ಪ್ರಶ್ನೆ ಬರ್ತಾ ಇರುವಂತದ್ದು ಯಾಕೆ ಅವರು ಮೌನವನ್ನ ಮುರಿತಾ ಇಲ್ಲ ಸ್ಪೆಷಲಿ ಯಾವಾಗ ಹೊಸ ಸರ್ಕಾರ ಬಂದಿದೆ ಆವಾಗಿನಿಂದ ಏಳನೇ ವೇತನ ಸಮಿತಿಯ ಕಡೆಯಿಂದ ಆಗಲಿ ಅಥವಾ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಾಕ್ಷರಿ ಅವರಿಂದ ಕಡೆಯಾಗಲಿ ಯಾವುದೇ ಒಂದು ಪತ್ರ ಕೂಡ ಬರೆದಿಲ್ಲ ಸೊ 100 ದಿನಗಳ ಸಮಯ ಮುಗಿದೋಗಿದೆ ಹೊಸ ಸರ್ಕಾರಕ್ಕೆ ಬಂದು ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಇನ್ನೂ ಕೂಡ ಏಳನೇ ವೇತನ ಆಯೋಗದಲ್ಲಿ ಕಾಣ್ತಾ ಇಲ್ಲ ಸ್ನೇಹಿತರೆ ನಮ್ಗೆಲ್ಲರಿಗೂ ನೆನಪಿರುತ್ತೆ ಏಳನೇ ವೇತನ ಆಯೋಗದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಅಥವಾ ಸಿ ಎಂ ಸಿದ್ದರಾಮಯ್ಯನವರು ತಾವು ಈ ಒಂದು ಪವರ್ ಅಲ್ಲಿ ಬರೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಹೇಳಿದ್ರು ಏಳನೇ ವೇತನ ಆಯೋಗದ ಸಲುವಾಗಿ ಯಾವಾಗ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಲು ಸ್ಟಾರ್ಟ್ ಮಾಡಿದ್ರು ಅದೇ ಟೈಮಲ್ಲಿ ಸಿದ್ದರಾಮಯ್ಯನವರು ಟ್ವೀಟ್ ಕ್ರಾಂತಿಯನ್ನ ಎಬ್ಬಿಸಿದ್ರು ಟ್ವೀಟ್ ಮಾಡುವ ಮುಖಾಂತರ ನಮ್ಮ ಸರ್ಕಾರ ಏನಾದರೂ ಪವರ್ ಅಲ್ಲಿ ಬಂದ್ರೆ ಸರ್ಕಾರಿ ನೌಕರರ ಬೇಡಿಕೆಗಳನ್ನ ಖಚಿತವಾಗಿಯೂ ಆದಷ್ಟು ಬೇಗ ನಾವು ಈಡೇರಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಆದ್ರೆ ಇವಾಗ ಯಾಕೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ ಯಾಕೆ ಬರೀ ಗ್ಯಾರಂಟೀಸ್ಗಳ ಮೇಲೇನೆ ಇವರ ಒಂದು ಗಮನ ಇದೆ ಯಾಕೆ ಸರ್ಕಾರಿ ನೌಕರರಿಗೆ ನೀಡಿರುವಂತ ಒಂದು ಪ್ರಾಮಿಸ್ ಇವರಿಗೆ ನೆನಪಿಗೆ ಬರ್ತಾ ಇಲ್ಲ ಅಂತ ಅಂಡ್ ಮೋರ್ ಓವರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಇಷ್ಟು ದಿನ ಪ್ರತಿಯೊಂದು ದಿನ ಸರ್ಕಾರಕ್ಕೆ ಪ್ರೆಷರ್ ಅನ್ನ ಹಾಕ್ತಾ ಇದ್ರು ಡೈಲಿ ಅಪ್ಡೇಟ್ಸ್ ಗಳನ್ನ ಕೇಳ್ತಾ ಇದ್ರು ಏಳನೇ ವೇತನ ಸಮಿತಿಯ ಕಡೆಯಿಂದಾಗಲಿ ಸರ್ಕಾರದ ಕಡೆಯಿಂದಾಗಲಿ ಯಾವ ರೀತಿಯಾಗಿ ಬೆಳವಣಿಗೆ ನಡೀತಾ ಇದೆ ನೌಕರರಿಗೆ ಈ ಒಂದು ಬೇಡಿಕೆಗಳಿದೆ ಅಂಡ್ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅದ್ರ ಬಗ್ಗೆಯೂ ಕೂಡ ತುಂಬಾನೇ ಗಮನ ಹರಿಸಿ
ಸಿಎಂ ಬೊಮ್ಮಾಯಿಯವರ ಕಡೆಯಿಂದ ವಿಧಾನಸೌಧದ ಬ್ಲಾಂಕೆಟ್ ಹಾಲ್ ಅಲ್ಲಿ ಅದರ ಒಂದು ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಬಟ್ ಇಲ್ಲಿವರೆಗೂ ಕೂಡ ಸುವರ್ಣ ಸುರಕ್ಷಾ ಟ್ರಸ್ಟ್ ಯೋಜನೆ ಕಡೆಯಿಂದ ರಿಲೀಸ್ ಆಗಬೇಕಾಗಿರುವಂತ 7ನೇ ವೇತನ ಆಯೋಗ ಸಾರಿ ಅದರ ಬಗ್ಗೆ ಅದರ ಅಡಿಯಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಇಲ್ಲಿವರೆಗೂ ಒಬ್ಬ ಸರ್ಕಾರಿ ನೌಕರರಿಗೂ ಕೂಡ ಸುಗಮವಾಗಿ ಅವರ ಒಂದು ನೌಕರರಿಗೆ ಅವರ ಒಂದು ಫ್ಯಾಮಿಲೀಸ್ ಗೆ ಇಲ್ಲಿ ಚಿಕಿತ್ಸೆ ಸಿಕ್ಕಿರುವಂತದ್ದು ಎಕ್ಸಾಂಪಲ್ ಇಲ್ಲ. ಹಾಗಾಗಿ ಯಾಕೆ ಪ್ರತಿಯೊಂದರಲ್ಲೂ ಕೂಡ ಇಷ್ಟು ಡಿಲೇ ಆಗ್ತಾ ಇರುವಂತದ್ದು, ಯಾಕೆ ಸಿಎ ಷಡಾಕ್ಷರಿ ಅವರು ಈ ಒಂದು ವಿಷಯದ ಮೇಲೆ ಇನ್ನುವರೆಗೂ ಮೌನ ಮುರಿದಿಲ್ಲ, ಮತ್ತು ಯಾವಾಗ ಅವರು ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ತಾರೆ? ಏನಕಂದ್ರೆ ಮುಂದಿನ ಕೆಲವು ದಿನಗಳಲ್ಲಿ ಎಲೆಕ್ಷನ್ಸ್ ಗಳು ಬರುತ್ತೆ, ಮತ್ತೆ ಆವಾಗ ಚುನಾವಣಾ ನೀತಿ ಸಂಹಿತೆ ಜಾರಿ ಆದ್ರೆ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾದಂತ ಬೆನಿಫಿಟ್ಸ್ ಗಳು ನೀಡೋಕೆ ಸರ್ಕಾರ ಮುಂದೆ ಬರಲ್ಲ. ಏನಕಂದ್ರೆ ಚುನಾವಣೆ ನೀತಿ ಸಂಹಿತೆ ಅದನ್ನ ಬ್ಯಾನ್ ಮಾಡುತ್ತೆ ಅಥವಾ ಅದನ್ನ ನೀಡೋಕೆ ಬಿಡೋದಿಲ್ಲ. ಅದನ್ನೇ ಬಂಡವಾಳವಾಗಿಟ್ಟುಕೊಂಡು ಇಲ್ಲಿ ಸರ್ಕಾರ ನಾವು ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ನೆಕ್ಸ್ಟ್ ನಿಮಗೆ ನೀಡ್ತೀವಿ ಅಂತ ಹೇಳ್ತಾರೆ. ಅಂಡ್ ಮೋರ್ ಓವರ್ ಇದು ಪಿಎಂ ಎಲೆಕ್ಷನ್ಸ್ ಇರೋದ್ರಿಂದ ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಂಗತಿಗಳನ್ನ ಇಲ್ಲಿ ಕೂಡಿಸಬಾರದು. ಆದರೂ ಕೂಡ ಸರ್ಕಾರ ಈ ಒಂದು ಪಾಲಿಟಿಕ್ಸ್ ಅನ್ನ ಮಾಡುತ್ತೆ, ಮತ್ತು ಕೇಂದ್ರ ಸರ್ಕಾರಿ ನೌಕರರ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಆಕ್ಷೇಪಗಳಿಲ್ಲ ನಮಗೆ. ಬಟ್ ನಮಗ ಆಕ್ಷೇಪ ಇರುವಂತದ್ದು, ನಮ್ಮ ಒಂದು ರಾಜ್ಯದಲ್ಲಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಯಾಕೆ ಪ್ರತಿಯೊಂದು ವಿಷಯದಲ್ಲಿ ಇಷ್ಟು ಡಿಲೇ? ಕೇಂದ್ರದಲ್ಲಿ 4% ಡಿಎ ಕೊಟ್ರೆ ರಾಜ್ಯದಲ್ಲಿ 3% ಡಿಎ ಕೊಡ್ತಾರೆ, ಅವ್ರು ಕೊಟ್ಟ ಮೇಲೆ 2 ತಿಂಗಳಲ್ಲಿ ಕೊಡ್ತಾರೆ. 7ನೇ ವೇತನ ಆಯೋಗ ಕೊಟ್ಟು ಆಲ್ರೆಡಿ ಅವರು ಡಿಎ ಇವಾಗ 42% ಪಡಿತಾ ಇದ್ದಾರೆ, ಇನ್ನೇನು ಈ ತಿಂಗಳಲ್ಲಿ ಮತ್ತೆ ಸೆಪ್ಟೆಂಬರ್ ಕೊನೆಯಲ್ಲಿ ಮತ್ತೆ 4% ನೀಡಿದ್ರೆ 46 ಆಯ್ತು, ಜನವರಿಯಲ್ಲಿ 4% ನೀಡಿದ್ರೆ 50% ಡಿಎ ಆಗುತ್ತೆ ಕೇಂದ್ರ ನೌಕರರಿಗೆ. ಸೊ ಈ ಒಂದು 50% ಡಿಎ ತಲುಪಿದ್ರೆ 8ನೇ ವೇತನ ಆಯೋಗವನ್ನ ರಚನೆ ಮಾಡಬೇಕು ಅಂತ ಅವರ ಒಂದು 7ನೇ ವೇತನ ಆಯೋಗದ ರಿಪೋರ್ಟ್ ಅಲ್ಲೇ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಪಂಕಜ್ ಚೌಧರಿ ಅವರು, ಹಣಕಾಸು ಇಲಾಖೆ ಅಧ್ಯಕ್ಷರು, ಆಲ್ರೆಡಿ 8ನೇ ವೇತನ ಆಯೋಗದ ಬಗ್ಗೆ ತಮ್ಮ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಸೂತ್ರಗಳು ಹೇಳ್ತಾ ಇವೆ. ಸೊ ಯಾವಾಗ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗದ ಅಡಿಗೆ ಒಂದು ಕಾಲನ್ನ ಇಡ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ 7ನೇ ವೇತನ ಆಯೋಗದ ಕಡೆಗೂ ಕೂಡ ಸರ್ಕಾರ ಹೆಜ್ಜೆಯನ್ನು ಇಡ್ತಿಲ್ಲ, ಯಾಕೆ ನಮಗೆ 7ನೇ ವೇತನ ಆಯೋಗ ಕೂಡ ದಿಕ್ಕು ಇಲ್ಲ ಅಂತ. ಸೊ ಇವೆಲ್ಲವುಗಳಿಗೆ ಒಂದೇ ಒಂದು ಉತ್ತರ ಇದೆ, ನಮ್ಮ ರಾಜ್ಯದಲ್ಲಿ ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂತಹ ಪ್ರೆಷರ್ ಆಗ್ತಾ ಇಲ್ಲ, ನಾವು ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ, ಬಟ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಎಲ್ಲೋ ಒಂದ್ ಕಡೆ ಆಗಿಲ್ಲ ಅಂತ ಅನ್ಸುತ್ತೆ. ಅಂಡ್ ಮೋರ್ ಓವರ್ ಸರ್ಕಾರಿ ನೌಕರರು ಜಸ್ಟ್ ಇದೇ ರೀತಿಯಾಗಿ ಕೇಳ್ತಾ ಇರ್ತಾರೆ, ಇವ್ರು ಯಾವುದೇ ರೀತಿಯಾದ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಳೋದಿಲ್ಲ, ಹಾಗಾಗಿ ಜಸ್ಟ್ ಇವರನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಡೆಯುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿ ಸರ್ಕಾರ ಇದೆ ಅಂತ ಕಾಣಿಸ್ತಾ ಇದೆ. ಏನಕ್ಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಡಿಎ ನೀಡೋದ್ರಲ್ಲಿ ಡಿಲೇ, ಎಚ್ ಆರ್ ಎ ನೀಡೋದ್ರಲ್ಲಿ ಡಿಎ, ಆರೋಗ್ಯ ಸಂಜೀವಿನಿ ನೀಡೋದ್ರಲ್ಲಿ ಡಿಲೇ, ಅದೇ ರೀತಿಯಾಗಿ ಇವಾಗ 2 ವರ್ಷಗಳಿಂದ ನೇನೆಗುದಿಗೆ ಬಿದ್ದಿರುವಂತ 7ನೇ ವೇತನ ಆಯೋಗ ನೀಡೋದ್ರಲ್ಲಿಯೂ ಕೂಡ ಇಷ್ಟು ಡಿಲೇ ಮಾಡ್ತಾ ಇರೋದ್ರಿಂದ ನಿಜಕ್ಕೂ ಸರ್ಕಾರಿ ನೌಕರಿಗೆ ಅನಿಸ್ತಾ ಇರುವಂತದ್ದು, ಪ್ರತಿಯೊಂದು ವಿಷಯದಲ್ಲಿ ಇದೇ ರೀತಿಯಾಗಿ ಡಿಲೇ ಆಗ್ತಾ ಹೋದ್ರೆ ನಿಜವಾಗ್ಲೂ ಇದು ಇಂಪ್ಲಿಮೆಂಟ್ ಆಗೋದು ಯಾವಾಗ ಅಂತ. ಸೊ ನೋಡಿ, 7ನೇ ವೇತನ ಸಮಿತಿಯನ್ನ ರಚನೆ ಮಾಡದೇನು ಕೂಡ ಡೈರೆಕ್ಟ್ ಆಗಿ ಬಿಜೆಪಿ ಸರ್ಕಾರ ಇರುವಂತ ಟೈಮ್ ಅಲ್ಲಿ ಕೂಡ 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಬಹುದಾಗಿತ್ತು. ಅದು ಯಾವ ರೀತಿ ಅಂದ್ರೆ, ನಮ್ಮ ಒಂದು ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿ ಇನ್ನೊಂದು ಮಹಾರಾಷ್ಟ್ರ ಕೂಡ ಇರುವಂತದ್ದು. ಮಹಾರಾಷ್ಟ್ರದಲ್ಲಿ 7ನೇ ವೇತನ ಸಮಿತಿಗಾಗಿ ಯಾವುದೇ ರೀತಿಯಾದಂತಹ ಸಮಿತಿ ರಚನೆ ಮಾಡಿಲ್ಲ, 7ನೇ ವೇತನ ಆಯೋಗವನ್ನ ಡೈರೆಕ್ಟ್ ಆಗಿ ನೀಡಲಾಗಿದೆ. ಅದೇಗೆ ನೀಡ್ತಾರೆ ಡೈರೆಕ್ಟ್ ಅಂತ ನೀವು ಕೇಳಿದ್ರೆ, ನಮ್ಮ ಒಂದು ದೇಶದಲ್ಲಿ 7ನೇ ವೇತನ ಆಯೋಗ ಮೊಟ್ಟ ಮೊದಲನೇದಾಗಿ ಪ್ರಸ್ತುತ ಪಡಿಸಿರುವಂತದ್ದು ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರ ಅದಕ್ಕಿಂತ ಮುಂಚೆನೆ ಒಂದು ಸಮಿತಿಯನ್ನ ಮಾಡಿ, ಸಮಿತಿ ವೈಜ್ಞಾನಿಕವಾಗಿರುವಂತ ಒಂದು ಸ್ಟಡಿಯನ್ನ ಮಾಡಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡುತ್ತೆ, ದೇಶದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಹಣದುಬ್ಬರ, ಮತ್ತು ನಮ್ಮ ಒಂದು ನೌಕರರ ಸಂಬಳ ಯಾವ ರೀತಿ ಜಾಸ್ತಿ ಆಗ್ಬೇಕು ಅಂತ. ಸೊ ದೇಶದಲ್ಲಿ 7ನೇ ವೇತನ ಸಮಿತಿ ಕೇಂದ್ರದಿಂದ ಆಲ್ರೆಡಿ ಸರ್ವೆಯನ್ನ ಮಾಡಿದೆ, ಆಲ್ರೆಡಿ ತನ್ನ ಕೆಲಸ ಕಾರ್ಯಗಳನ್ನ ಮುಗಿಸಿದೆ. ಬಟ್ ಮತ್ತೆ ನಾವು ಯಾಕೆ 7ನೇ ವೇತನ ಸಮಿತಿಯನ್ನ ರಚನೆ ಮಾಡಬೇಕು? ಅವರೇ ಕೊಟ್ಟಿರುವಂತ ಒಂದು ಸಮಿತಿಯನ್ನ, ವೈಜ್ಞಾನಿಕವಾಗಿರುವಂತಹ ಸಮಿತಿ ಇರೋದ್ರಿಂದ ಅದನ್ನೇ ನಾವು ಕೂಡ ಅಡಾಪ್ಟ್ ಮಾಡಿಕೊಳ್ಳಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ಡಿಲೇ ಮಾಡದೇನೆ 2 ವರ್ಷಗಳ ಹಿಂದೆನೆ ಅದೇ ಒಂದು ಸಮಿತಿಯನ್ನ ಕನ್ಸಿಡರ್ ಮಾಡಿ ಅಲ್ಪ ಸ್ವಲ್ಪ ಚೇಂಜಸ್ ಗಳನ್ನ ತಮ್ಮ ಆರ್ಥಿಕತೆಗೆ ಸಂಬಂಧಿಸಿದಂತೆ ತಮ್ಮ ಒಂದು ಆರ್ಥಿಕತೆಗೆ ಅನುಗುಣವಾಗಿ ಮಾಡಿ ನೌಕರರಿಗೆ ಅವಾಗಲೇ 7ನೇ ವೇತನ ಆಯೋಗವನ್ನ ನೀಡಿದ್ದಾರೆ. ಸೊ ಹಾಗಾಗಿ 6 ತಿಂಗಳು 4 ತಿಂಗಳು ಸಮಿತಿ ತೆಗೆದುಕೊಳ್ಳುವಂಥದ್ದು ನಾವು ಒಪ್ಕೊಳ್ತೀವಿ, ಬಟ್ 1 ವರ್ಷ ಬರೀ ಒಂದು ಸಮಿತಿ ತನ್ನ ಒಂದು ನೌಕರರ ವೇತನ ಎಷ್ಟು ಪರಿಷ್ಕರಣೆ ಆಗಬೇಕು ಎನ್ನುವುದಕ್ಕೆ ತೆಗೆದುಕೊಳ್ಳುವಂಥ ಸಮಯ ಆದರೆ, ಇನ್ನು ವೇತನ ಸಮಿತಿಯ ವರದಿ ಪಡೆದು ವರದಿಯನ್ನು ಅಂತಿಮವಾಗಿಸಿ ಹಣಕಾಸು ಇಲಾಖೆಯಿಂದ ಅದನ್ನು
ವಿಚಾರಿಸಿಕೊಂಡು ವೇತನ ಸಭೆಯನ್ನ ಕ್ಯಾಬಿನೆಟ್ ನಲ್ಲಿ ಮಂಜೂರು ಮಾಡಿಕೊಂಡು ಎಚ್ ಆರ್ ಎಂ ಎಸ್ ನಲ್ಲಿ ಅಪ್ಡೇಟ್ ಮಾಡಿ ಸರ್ಕಾರಿ ನೌಕರರ ಅಕೌಂಟ್ ಗೆ ಹೆಚ್ಚುವರಿ ಹಣ ಬೀಳಬೇಕು ಅಂದ್ರೆ ಇನ್ನು ಸುಮಾರು ವರ್ಷಗಳು ಇವರು ತೆಗೆದುಕೊಳ್ಳುವಂತ ಒಂದು ಚಾನ್ಸಸ್ ಇದೆ ಅಂತಾನೆ ಹೇಳಬಹುದು ಏನಕಂದ್ರೆ ಯಾವ ಆಮೆ ಗತಿಯಲ್ಲಿ ಇವರು ಕೆಲಸ ಮಾಡುತ್ತಿದ್ದಾರೆ ಈ ಒಂದು ಆಮೆ ಗತಿಯಲ್ಲಿ ನೋಡಿದ್ರೆ ಯಾವತ್ತೂ ಕೂಡ ಇವರು ಬಾರ್ಡರ್ ಅಥವಾ ಯಾವತ್ತೂ ಕೂಡ ಇವರು ಫಿನಿಶ್ ಲೈನ್ ಅನ್ನು ಕ್ರಾಸ್ ಮಾಡ್ತಾರೆ ಅನ್ನೋದು ಕಷ್ಟ ನಂಬೋಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾವು ಇಲ್ಲಿ ಕೇಳ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಸಿ ಎಸ್ ಷಡಕ್ಷರಿ ಅವರು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಸುಮಾರು ಈ ಒಂದು 100 ದಿನಗಳಲ್ಲಿ ಒಂದೇ ಒಂದು ಅಪ್ಡೇಟ್ ಕೂಡ ಷಡಕ್ಷರಿ ಅವರಿಂದ ಬರದೇ ಇರುವಂತದ್ದು ನಿಜಕ್ಕೂ ನಮಗೆ ಸ್ವಲ್ಪ ಇಲ್ಲಿ ಗಾಬರಿಯನ್ನುಂಟು ಮಾಡಿದೆ ಏನಕಂದ್ರೆ ಪ್ರತಿದಿನಲೂ ಕೂಡ ಸರ್ಕಾರಿ ನೌಕರಿಗೆ ಯಾವುದಲ್ಲ ಯಾವುದೋ ಒಂದು ಗುಡ್ ನ್ಯೂಸ್ ಕೊಡ್ತಾ ಇರುವಂತ ಸಿ ಎಸ್ ಷಡಕ್ಷರಿ ಅವರು ತಕ್ಷಣ ಆ ಒಂದು ಟೈಮಲ್ಲಿ ಸರ್ಕಾರ 7ನೇ ವೇತನ ಆಯೋಗ ನೀಡೋದಿಲ್ಲ ಅಂದ್ರೆ ನಾವು ಮುಷ್ಕರ ಮಾಡ್ತೀವಿ ಅಂತ ಒಂದು ಖಡಕ್ ಆಗಿರುವಂತ ಎಚ್ಚರದೊಂದಿಗೆ ಮುಷ್ಕರ ಕೂಡ ಮಾಡ್ತಾರೆ 4-4 ಅವರಲ್ಲಿ ಸರ್ಕಾರ ಮನಿದು ನೌಕರರ ಒಂದು ಬೇಡಿಕೆಗಳಿಗೆ ಪ್ರೋತ್ಸಾಹನೆಯನ್ನ ನೀಡಿ 17% ಮಧ್ಯಂತರ ಪರಿಹಾರವನ್ನ ಕೊಡ್ತಾರೆ ಹಾಗಾದ್ರೆ ಈ ಒಂದು ಟೈಮಲ್ಲಿ ಯಾಕೆ ಸರ್ಕಾರ ನೌಕರರ ಸಂಘದ ಕಡೆಯಿಂದ ತಡೆಯನ್ನ ಹಿಡಿಯಲಾಗ್ತಾ ಇದೆ ಯಾಕೆ ಸರ್ಕಾರಕ್ಕೆ ಪತ್ರ ಬರೆದಾಗಲಿ ಅಥವಾ ಕರೆಕ್ಟ್ ಆಗಿರುವಂತ ಒಂದು ಕಮ್ಯುನಿಕೇಶನ್ ಮುಖಾಂತರ ಸರ್ಕಾರದ ಗಮನ ಸೆಳೆಯುವಂತ ಒಂದು ಕೆಲಸ ಆಗ್ತಿಲ್ಲ ಅಂತ ಇಲ್ಲಿ ನಾವು ನಿಜಕ್ಕೂ ಅಚ್ಚರಿಯನ್ನ ಪಡ್ತಾ ಇದ್ದೀವಿ ಸೊ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ದಯವಿಟ್ಟು ಸಿ ಎಸ್ ಷಡಕ್ಷರಿ ಅವರು ಆದಷ್ಟು ಬೇಗ ಮುಂದಿನ ಒಂದು ಎಲೆಕ್ಷನ್ ಗಳು ಬರೋಕ್ಕಿಂತ ಮುಂಚೆ ಸರ್ಕಾರದ ಮೇಲೆ ಪ್ರೆಷರ್ ಹಾಕುವಂತದ್ದಾಗಲಿ 7ನೇ ವೇತನ ಸಮಿತಿಯ ಮೇಲೆ ಪ್ರೆಷರ್ ಹಾಕಿ ವೇತನ ಸಮಿತಿ ಕಡೆಯಿಂದ ವರದಿ ಪಡೆದು ನೆಕ್ಸ್ಟ್ ಬರುವಂತ ಬಜೆಟ್ ನಲ್ಲಿ ಹಣವನ್ನ ಕಾಯ್ದಿರಿಸಿ ಮುಂದಿನ ಒಂದು ಎಲೆಕ್ಷನ್ ಗಿಂತ ಮುಂಚೆ ಅಂದ್ರೆ ಪಿ ಎಂ ಎಲೆಕ್ಷನ್ಸ್ ಗಿಂತ ಮುಂಚೆ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳವನ್ನ ಪಡೆಯುವಂತ ಭಾಗ್ಯ ನೀಡಬೇಕೆಂದು ಕರ್ನಾಟಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ನಾವು ಬೇಡಿಕೊಳ್ತಾ ಇದ್ದೀವಿ ಏನಕಂದ್ರೆ ಈ ಒಂದು ಚಾನ್ಸ್ ಮಿಸ್ ಆದ್ರೆ ಮುಂದೆ ಸರ್ಕಾರಿ ನೌಕರರ ಒಂದು ಮಾತು ಕೇಳೋಕೆ ತುಂಬಾನೇ ಕಷ್ಟ ಏನಕಂದ್ರೆ ಮುಂದೆ ಯಾವುದೇ ರೀತಿಯಂತ ಎಲೆಕ್ಷನ್ಸ್ ಇಲ್ಲ ಅಂಡ್ ಸ್ಪೆಷಲಿ ನಮ್ಮ ಒಂದು ದೇಶದಲ್ಲಿ ಎಲೆಕ್ಷನ್ ಇದ್ದಾಗ ಮಾತ್ರ ಒಂದಿಷ್ಟು ಕೆಲಸಗಳು ಮುಗಿಯುತ್ತೆ ಅದಾದ್ಮೇಲೆ ಯಾವುದೇ ರೀತಿಯಾದಂತ ಕೆಲಸಗಳು ಆಗೋದಿಲ್ಲ ಅಂತ ಕೂಡ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರುವಂತ ವಿಷಯವಾಗಿದೆ ಹಾಗಾಗಿ ಸರ್ಕಾರಿ ನೌಕರರು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇವಾಗಲೇ ಈ ಒಂದು ಸರ್ಕಾರದ ಮೇಲೆ ಪ್ರೆಷರ್ ಅನ್ನ ಹಾಕುವ ಮುಖಾಂತರ 7ನೇ ವೇತನ ಆಯೋಗವನ್ನ ಆದಷ್ಟು ಬೇಗ ಪಡೆಯಲೇಬೇಕು ಏನಕಂದ್ರೆ ಇವಾಗ ಆದ್ರೆ ನೆಕ್ಸ್ಟ್ ಅದು ಡಿಲೇ ಆಗ್ತಾನೆ ಇರುತ್ತೆ ಅಂಡ್ ನಾವು ಇದೇ ರೀತಿಯಾಗಿ ಕಡಿಮೆ ಸಂಬಳದಲ್ಲಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅತ್ಯಲ್ಪ ಸಂಬಳದಲ್ಲಿ ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಸೊ ಹಾಗಾಗಿ ಸರ್ಕಾರಿ ನೌಕರರು ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಜಾಸ್ತಿ ಜನ ಲೈಕ್ ಮಾಡಿ ನಮ್ಮ ಒಂದು ಧ್ವನಿ ಸರ್ಕಾರದವರೆಗೂ ಕೇಳಿಸ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದವರೆಗೂ ಕೇಳಿಸ್ಲಿ ಇದರಿಂದ ಅಂಡ್ ಮೋರ್ ಓವರ್ ನಾವು ಎಲ್ಲ ಸರ್ಕಾರಿ ನೌಕರರು ನಿಮ್ಮ ಒಂದು ಬೆಂಬಲಕ್ಕೆ ಸದಾ ಸಿದ್ಧರಿದ್ದೇವೆ ಇಟ್ಸ್ ನಾಟ್ ಲೈಕ್ ನೀವು ಒಬ್ಬರೇ ಸ್ಟ್ರೈಕ್ ಮಾಡಬೇಕು ಅಥವಾ ನೀವು ಒಬ್ಬರೇ ಚಳವಳಿಯನ್ನು ಮಾಡಬೇಕು ಅಂತ ಮೊನ್ನೆ ತಾನೇ ಚಳವಳಿಯಲ್ಲಿ ಎಲ್ಲರೂ ಕೂಡ ಭಾಗವನ್ನು ವಹಿಸಿದ್ರು ಹಾಗಾಗಿ ನಮ್ಮ ಒಂದು ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಪಕ್ಕದಲ್ಲೇ ನಿಂತ್ಕೊಳ್ತಾರೆ ಬಟ್ ನೀವು ನಾಯಕರಾಗಿರೋದ್ರಿಂದ ನೀವು ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಏನು ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಬೇಕು ಯಾವ ರೀತಿಯಾಗಿ ನಾವು ಒಂದು ನ್ಯಾಯಯುತವಾಗಿರುವಂತಹ ಬೇಡಿಕೆಗಳಿಗಾಗಿ ಒಂದು ಹೋರಾಟ ಆಗಿರ್ಬೋದು ಒಂದು ವೇತನ ಪರಿಷ್ಕರಣೆಗಾಗಿ ರಿಪೋರ್ಟ್ ಅನ್ನ ಪಡೆದು ಆದಷ್ಟು ಬೇಗ ನಮ್ಮ ಒಂದು ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಯಾವುದೋ ಒಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪದಾಧ್ಯಕ್ಷರು ಒಂದು ವೇತನ ಸಮಿತಿಯೊಂದಿಗೆ ಚರ್ಚೆಗಳನ್ನ ಮಾಡುವ ಮುಖಾಂತರ ಸೊ ನೋಡಿ ಮೊದಲು ಚರ್ಚೆಗಳನ್ನ ಮಾಡೋಣ ನಂತರ ಬೇಕಂದ್ರೆ ನಾವು ಸ್ಟ್ರೈಕ್ ಮಾಡೋದಕ್ಕೂ ಕೂಡ ಸಿದ್ಧ ಅಂತ ಈ ಪರವಾಗಿ ನಮ್ಮ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ನಾವು ಹೇಳೋಕೆ ಇಲ್ಲಿ ಮುಂದಾಗಿದ್ದೇವೆ ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ನೀವು ಗಮನ ವಹಿಸಬೇಕು ಮತ್ತು ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಆಗ್ಬಹುದು ಅದನ್ನ ಆದಷ್ಟು ಬೇಗ ಮಾಡಿ ನೌಕರರ ಒಂದು ವೇತನವನ್ನ ಹೆಚ್ಚಳ ಮಾಡಿಸುವಂತ ಕೆಲಸ ಮಾಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ